नमस्कार स्नेहितरे, राधा तुळुनाड चैनल के तमगेल्लरिगू सुस्वागत। स्नेहितरे, इवत्तिन वीडियोदल्ली नावु देवी नैवेद्यक्के आगिरबहुदु अथवा उपहारक्कागि आगिरबहुदु दिढीरागि माड्कोळ्ळबहुदादंत तेंगिनकायि अन्न हेगे माडोदु नोडोण। तुंबा ईजियागि माड्कोळ्ळबहुदु ई ओंदु नैवेद्यवन्नु अथवा उपहारक्कागि कूड इदन्न माड्कोळ्ळबहुदु। बन्नि हेगे माडोदु नोडोण। ಶುರುವಿಗೆ ನಾನಿಲ್ಲಿ ಒಂದು ಕುಕ್ಕರಿಗೆ 3 ರಿಂದ 4 ಚಮಚ ಎಣ್ಣೆ ಹಾಕೊಂಡು ಇದಕ್ಕೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಕಡಲೆ ಬೇಳೆ, ಅರ್ಧ ಚಮಚ ಉದ್ದಿನ ಬೇಳೆ ಹಾಕೊಂಡು ನಂತರ ಒಂದು ಕೆಂಪು ಮೆಣಸು ಕಟ್ ಮಾಡ್ಕೊಂಡು ಹಾಕಿದಿನಿ। ಒಂದು ದೊಡ್ಡ ಚಮಚ ನೆಲಕಡಲೆ ಹಾಕೊಂಡು ಸ್ವಲ್ಪ ಇದನ್ನ ಹುರ್ಕೊಳ್ಳಬೇಕು। ಇಲ್ಲಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು, ಸ್ವಲ್ಪ ಕರಿಬೇವಿನ ಎಲೆನೂ ಸೇರಿಸಿಕೊಳ್ಳತಾ ಇದೀನಿ। ಇವಾಗ ನೋಡಿ ಇಲ್ಲಿ ಸಾಸಿವೆ ಎಲ್ಲ ಸಿಡಿತಾ ಬಂದಿದೆ। ಸಾಸಿವೆ ಎಲ್ಲ ಸಿಡಿದಾದ ಮೇಲೆ ಒಂದು ಹಸಿ ಮೆಣಸು, ನಂತರ 1/2 ಇಂಚ್ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದಿನಿ। ಒಂದು ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ಹಾಕಿಬಿಟ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿಕೊಂಡು ಈರುಳ್ಳಿ ಎಣ್ಣೆಲೆ ಮೆತ್ತಗಾಗೋ ತನಕ ಇದನ್ನ ಹುರ್ಕೊಳ್ಳಬೇಕು। ಈರುಳ್ಳಿ ಮೆತ್ತಗಾದ ಮೇಲೆ ಇದಕ್ಕೆ ಒಂದು ಟೊಮೆಟೋವನ್ನು ಕಟ್ ಮಾಡ್ಕೊಂಡು ಹಾಕಿಬಿಟ್ಟು ಟೊಮೆಟೋ ಸಾಫ್ಟ್ ಆಗುವವರೆಗೆ ಇದನ್ನ ಎಣ್ಣೆಲೆ ಹುರ್ಕೊಳ್ಳಬೇಕು। ಇವಾಗ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ। ಇವಾಗ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ। ನಂತರ ಇದಕ್ಕೆ ಒಂದು ಆಲೂಗಡ್ಡೆಯನ್ನು ಹಾಕೊಂಡು ಇಲ್ಲಿ 2 ನಿಮಿಷ ಇದನ್ನು ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಬೇಕು। ಆಲೂಗಡ್ಡೆ ಬೇಯಬೇಕು ಅಂತಿಲ್ಲ, 2 ನಿಮಿಷ ಹುರ್ಕೊಂಡ್ರೆ ಸಾಕು। ಇವಾಗ 2 ನಿಮಿಷ ಆದಮೇಲೆ 1 ಕಪ್ ರೇಷನಕ್ಕೆಯನ್ನು ತೊಳ್ಕೊಂಡು ಕುಕ್ಕರಿಗೆ ಹಾಕ್ತಾ ಇದೀನಿ। 1 ನಿಮಿಷ ಇದನ್ನು ಹಾಗೆ ಹುರ್ಕೊಳ್ಳಿ। ಇವಾಗ 1 ನಿಮಿಷ ಹುರ್ಕೊಂಡಾದ ಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ಳತಾ ಇದೀನಿ। ನಾನು 1/3 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ಳತಾ ಇದೀನಿ। ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ಪರವಾಗಿಲ್ಲ। ನಂತರ ಇಲ್ಲಿ ರೇಷನ್ ಅಕ್ಕಿ ತಗೊಂಡಿರೋದ್ರಿಂದ ಒಂದು ಸಣ್ಣ ಪೀಸ್ ಗಂಧಸಾಲೆ ಅಥವಾ ಬಿರಿಯಾನಿ ಎಲೆಯನ್ನು ಹಾಕೊಳ್ಳತಾ ಇದೀನಿ। 1 ಕಪ್ ಅಕ್ಕಿ ತಗೊಂಡಿರೋದ್ರಿಂದ ಯಾವ ಕಪ್ಪಲ್ಲಿ ತಗೊಂಡಿದಿನೋ ಅದೇ ಕಪ್ಪಲ್ಲಿ 2 ಕಪ್ ನೀರನ್ನು ಹಾಕೊಂಡು ಒಂದು ಸಲ ಜಸ್ಟ್ ಇದನ್ನು ಮಿಶ್ರ ಮಾಡ್ಕೊಳ್ಳಬೇಕು। ಮಿಶ್ರ ಮಾಡ್ಕೊಂಡಾದ ಮೇಲೆ ರುಚಿಗೆ ಸ್ವಲ್ಪ ಬೆಲ್ಲನ್ನು ಸೇರಿಸಿಕೊಳ್ಳತಾ ಇದೀನಿ। ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳತಾ ಇದೀನಿ। ಇಲ್ಲಿ ಬೆಲ್ಲ, ಕೊತ್ತಂಬರಿ ಸೊಪ್ಪು ಮತ್ತೆ ಆಲೂಗಡ್ಡೆ ಹಾಕೋದು ಆಪ್ಷನಲ್। ಇವಾಗ ಚೆನ್ನಾಗಿ ಮಿಶ್ರ ಮಾಡ್ಕೊಂಡಾದ ಮೇಲೆ ದೊಡ್ಡ ಉರಿಯಲ್ಲಿ 3 ಸೀಟಿಯಲ್ಲಿ ಇದನ್ನ ಬೇಯಿಸಿಕೊಳ್ಳಬೇಕು। ಇವಾಗ 3 ಸೀಟಿ ಆಗಿ ಪ್ರೆಷರ್ ಎಲ್ಲ ಹೋಗಿದೆ, ಹಾಗೆ ಇಲ್ಲಿ ರೈಸ್ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ। ಇಲ್ಲಿ ನೀವು ರೇಷನ್ ಅಕ್ಕಿ ಬದಲಿಗೆ ಯಾವುದೇ ಊಟದ ಹಸಿ ಅಕ್ಕಿ ಕೂಡ ಬಳಸಿಕೊಳ್ಳಬಹುದು। ಇದನ್ನು ದಿಢೀರಾಗಿ ನಾವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು, ಲಂಚ್ಗೆ ಡಿನ್ನರ್ಗೆ ಕೂಡ ದಿಢೀರಾಗಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಬೋದು, ಹಾಗೆಯೇ ದೇವಿಗೆ ನೈವೇದ್ಯಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಆದರೆ ನೈವೇದ್ಯಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅಂದರೆ ಇದಕ್ಕೆ ಈರುಳ್ಳಿ ಮತ್ತು ಉಪ್ಪನ್ನು ಹಾಕದೇ ಮಾಡ್ಕೊಳ್ಳಿ. ನಾವು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ಗೆ ಡಿನ್ನರ್ಗೆ ಏನಾದರೂ ಇದನ್ನ ಮಾಡ್ತೀವಿ ಅಂದರೆ ಈರುಳ್ಳಿ ಉಪ್ಪೆಲ್ಲ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ತುಂಬ ರುಚಿಯಾದ, ತುಂಬ ಸರಳವಾಗಿ ಬೇಗನೆ ಮಾಡಿ ಆಗುವಂಥ ಒಂದು ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಒಂದು ದಿಢೀರಾಗಿ ಮಾಡುವಂಥ ಕಾಯಿ ಅನ್ನ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮತ್ತೆ ಒಂದು ಒಳ್ಳೆಯ ಹೊಸ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.